ಸೊ ಡೀಪ್ ಬರ್ನ್ಸ್ ಇತ್ತು ಅಂದ್ರೆ ಸಾಮಾನ್ಯವಾಗಿ 2-3 ವಾರ ಸಮಟೈಮ್ಸ್ 4 ವಾರ ಇರ್ತಾರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಬಹಳ ಕಡಿಮೆ ಆಗಿದೆ 15-20-25 ಪೇಷಂಟ್ಸ್ ಎಲ್ಲ ಅಡ್ಮಿಟ್ ಆಗ್ತಾರೆ ಕೈ ಬ್ಲಾಸ್ಟ್ ಆಗಿ ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಯಾವುದೇ ಒಂದು ರೋಗಿಗೆ ಬಂದರೆ ಅಂದರೆ ಕಡಿಮೆ ಪರ್ಸೆಂಟೇಜ್ ಇದ್ದರೆ ಒಂದು 3-5 ದಿನ ಅಥವಾ ಒಂದು ವಾರ ಡ್ರೆಸ್ಸಿಂಗ್ಸ್ ವೂಂಡ್ ಹೀಲ್ ಆಗ್ತಾ ಇದೆ ಈಗ ಸೂಪರ್ಫಿಷಿಯಲ್ ಬರ್ನ್ಸ್ ಇದ್ರೆ ಸಾಮಾನ್ಯವಾಗಿ ಒಂದು 2 ವಾರದಲ್ಲಿ ಹೀಲ್ ಆಗುತ್ತೆ ನಮಗೆ ಗೊತ್ತಾಗ್ಬಿಡುತ್ತೆ ಇದು ವೂಂಡ್ ಹೀಲ್ ಆಗುತ್ತೆ ಅಂದರೆ ಒಂದು ವಾರ ಡ್ರೆಸ್ಸಿಂಗ್ ಮಾಡಿ ಮತ್ತೆ ಡಿಸ್ಚಾರ್ಜ್ ಮಾಡ್ತೀವಿ ಅಥವಾ ಡೀಪ್ ಬರ್ನ್ಸ್ ಇತ್ತು ಅಂದರೆ ಸಾಮಾನ್ಯವಾಗಿ 2-3 ವಾರ ಸಮಟೈಮ್ಸ್ 4 ವಾರ ಇರ್ತಾರೆ ಅವರಿಗೆ ವೂಂಡ್ ಎಲ್ಲ ಹೀಲ್ ಆದಮೇಲೆ ಮತ್ತೆ ಸ್ಕಿನ್ ಗ್ರಾಫ್ಟ್ ಬೇಕು ಚರ್ಮ ಹಾಕಬೇಕು ಅಂದರೆ ಚರ್ಮ ಕಸಿ ಮಾಡ್ತೀವಿ ಇನ್ನು ಕೆಲವರಲ್ಲಿ ಜಾಸ್ತಿ ಪರ್ಸೆಂಟೇಜ್ ಇದೆ ಇಮಿಡಿಯೇಟಾಗಿ ಅವರಿಗೆ ಸ್ಕಿನ್ ಹಾಕಬೇಕು ಅಂದರೆ ಅದನ್ನು ತೆಗೆದು ನಮ್ಮ ಸ್ಕಿನ್ ಬ್ಯಾಂಕಿಂದ ನಾವು ಸ್ಕಿನ್ನ ತೊಗೊಂಡು ಸ್ಕಿನ್ ಯೂಸ್ ಮಾಡಿ ಆ ಥರನೂ ಮಾಡ್ತೀವಿ ಬೇರೆ ಬೇರೆ ಯಾವುದು ಚಿಕಿತ್ಸಾ ವಿಧಾನಗಳಿದೆಯೋ ಎಲ್ಲವನ್ನೂ ಅನುಸರಿಸಿ ಸಾಮಾನ್ಯವಾಗಿ ಒಂದು ವಾರದಿಂದ ಒಂದು ತಿಂಗಳು ಒಂದೂವರೆ ತಿಂಗಳವರೆಗೂ ಪೇಷಂಟ್ಸ್ಗಳು ನಮ್ಮಲ್ಲಿ ಇರ್ತಾರೆ ಹೌದು ಪಟಾಕಿ ಎಲ್ಲೂ ಅದು ಭಾಳ ಅದು ಪಟಾಕಿ ಬನ್ಸೂ ಬರ್ತಾನೆ ಇರ್ತಾರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಭಾಳ ಕಡಿಮೆ ಆಗಿದೆ ಪಟಾಕಿ ಬನ್ಸ್ ಹಬ್ಬದ ಸೀಸನ್ ದೀಪಾವಳಿ ಸೀಸನ್ಸಲ್ಲಿ ನಾವು ಮೊದಲು ನಾವು ಕೆಲವು ವರ್ಷಗಳಿಂದ 15-20-25 ಪೇಷಂಟ್ಸ್ ಎಲ್ಲ ಅಡ್ಮಿಟ್ ಆಗೋರು ಇತ್ತೀಚೆಗೆ ಭಾಳ ಕಡಿಮೆ ಸಾಮಾನ್ಯವಾಗಿ ಅವರಿಗೆ ಕೈಯಲ್ಲಿ ಇಡೋದು ಪಟಾಕಿ ಹೊಡೆದು ಕೈ ಬ್ಲಾಸ್ಟ್ ಆಗಿ ಆ ಥರ ಬರೋರು ಆಮೇಲೆ ಮುಖಕ್ಕೆ ಮರಮುಖಕ್ಕೆ ಅಲ್ಲಲ್ಲೇ ಬನ್ಸ್ ಆಯಿತು ಇತ್ತೀಚಿನ ದಿನಗಳಲ್ಲಿ ಈ ಪಟಾಕಿ ಬನ್ಸ್ ನೇಚರ್ ಚೇಂಜ್ ಆಗಿದೆ ಕಣ್ಣಿಗೆ ಇಂಜುರಿ ಆಗೋದು ಜಾಸ್ತಿ ಆಗಿದೆ ಮುಖಕ್ಕೂ ಬರ್ತಾರೆ ಅಡ್ಮಿಟ್ ಆಗ್ತಾರೆ 5 ಜನ 10 ಜನ 15 ಜನ ಈ ಥರ ಅಡ್ಮಿಟ್ ಆಗ್ತಾರೆ ಬಟ್ ಮೊದಲಿಗೆ ಕಂಪೇರ್ ಮಾಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಭಾಳ ಕಡಿಮೆ ಆಗಿದೆ